ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ನಾವು ಕಳೆದ ಸಂಚಿಕೆಯಲ್ಲಿ ಈ ಕನಸಿನಲ್ಲಿ ಬೀಳ್ತಕ್ಕಂತಹ ಯಾವುದೇ ರೀತಿಯ ಒಂದು ನಾವು ಕನಸಿನಲ್ಲಿ ಏನನ್ನೋ ಕಾಣ್ತೀವಿ ಅದರಿಂದ ಫಲಗಳು ಹೇಗಿರುತ್ತೆ, ಅದು ಶುಭವಾಗಿರುತ್ತಾ ಅಶುಭವಾಗಿರುತ್ತಾ ಅನ್ನೋ ನಿಟ್ಟಿನಲ್ಲಿ ಶುಭವಾಗ್ತಕ್ಕಂತಹ ಫಲಗಳು ಬರಬೇಕಾದ್ರೆ ಏನೇನೆಲ್ಲ ಕನಸಲ್ಲಿ ಬರುತ್ತೆ ಅನ್ನೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ನೋಡಿ, ಬರೀ ಎಲ್ಲವೂ ಒಳ್ಳೆಯದೇ ಆಗತ್ತಾ? ಇಲ್ಲ, ಎರಡೂ ಇರುತ್ತೆ. ಹಾಗಾಗಿ ಕೆಲವು ಕನಸುಗಳು ಬಿದ್ದಾಗ ಮುಂದೆ ಏನಾಗಬಹುದು ಅನ್ನುವ ಒಂದು ಸಣ್ಣ ಸೂಚನೆಯನ್ನು ಕೊಡುತ್ತೆ. ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ಅಶುಭವಾಗುವಂತಹ ಏನಾದರೂ ಘಟನೆಗಳು ನಡೆಯುವಂತಹ ಅವಕಾಶ ಇದ್ದಾಗ ಕನಸು ಯಾವ ರೀತಿಯಾಗಿ ಬೀಳಬಹುದು ಅನ್ನೋದನ್ನು ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಏನೇನೆಲ್ಲ ಕನಸಿನಲ್ಲಿ ಬಿದ್ದಾಗ ಯಾವ್ಯಾವ ರೀತಿಯಲ್ಲಿ ಅಶುಭ ಫಲಗಳನ್ನು ನಾವು ನೋಡಬೇಕಾಗತ್ತೆ, ಈ ರೀತಿಯ ಒಂದು ಕೆಲವು ವಿಚಾರಗಳನ್ನು ತಿಳ್ಕೊಂಡಿರೋಣ. ಹೌದು, ಹಾಗಾದರೆ ಅಶುಭ ಫಲಗಳು ಅಂತ ಗೊತ್ತಾದ ತಕ್ಷಣ ನೀವು ಗಾಬರಿಯಾಗಬೇಕಾಗಿಲ್ಲ. ಅದು ಯಾಕಾಗಿ ಹಾಗೆಲ್ಲ ಬೀಳಬಹುದು, ಅದು ಏನು ಅನ್ನೋದನ್ನು ಕೂಡ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡೋಣ. ಮೊದಲಿಗೆ ಕನಸಿನಲ್ಲಿ ಏನು ಬಿದ್ದಾಗ ಅಶುಭವಾಗತ್ತೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ನೋಡಿ, ಕನಸಿನಲ್ಲಿ ಎಣ್ಣೆಯ ಪದಾರ್ಥಗಳು ಅಥವಾ ಹಿಂಡಿ ಅಥವಾ ಕಬ್ಬಿಣದ ಪದಾರ್ಥಗಳು, ಅಂದರೆ ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ವಸ್ತುಗಳಿರಬಹುದು, ಕಬ್ಬಿಣವೇ ಪ್ರಾಧಾನ್ಯವಾಗಿರುವಂತಹ ಯಾವುದೇ ವಸ್ತುಗಳನ್ನು ನಾವು ಕನಸಿನಲ್ಲಿ ಕಂಡದ್ದೇ ಆದರೆ ಅದು ಏನನ್ನು ಸೂಚಿಸುತ್ತೆ ಅಂದರೆ, ಮುಂದೆ ಏನಾದರೂ ಕೂಡ ಮನೆಯಲ್ಲಿ ವಿಪರೀತವಾದಂತಹ ತೊಂದರೆ ಆಗುವಂತಹ ಅವಕಾಶ ಇದೆ ಅನ್ನೋದನ್ನು ಸೂಚಿಸುವಂತಹ ಒಂದು ಕನಸಾಗಿರುತ್ತೆ. ಅದೇ ರೀತಿ ಯಾರಿಗಾದರೂ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಕ್ಕಂಥದ್ದು ಅಥವಾ ತೈಲಾಭ್ಯಂಗವನ್ನು ಮಾಡ್ಕೊಳ್ತಾ ಇರುವಂತಹದ್ದೇನಾದರೂ ಕೂಡ ಕನಸಿನಲ್ಲಿ ಬಿದ್ದದ್ದೇ ಆದರೆ ಅದು ಮೃತ್ಯುವನ್ನು ಸೂಚಿಸುವಂತಹ ಕನಸಾಗಿರುತ್ತೆ. ಇನ್ನು ಊಟ ಮಾಡ್ತಾ ಇರುವಂಥದ್ದನ್ನು ನೋಡುವಂಥದ್ದು, ಇದೆಲ್ಲ ಕನಸಿನಲ್ಲಿ ಸಾಮಾನ್ಯವಾಗಿ ಬೀಳುವಂಥದ್ದಲ್ಲ. ಆದರೆ ಬಿದ್ದರೆ ಮಾತ್ರ ಬಹಳ ದೊಡ್ಡ ಒಂದು ಸಮಸ್ಯೆ ಮನೆಯಲ್ಲಿದೆ ಅನ್ನೋದು ಗೊತ್ತಾಗತ್ತೆ. ಅಂದರೆ ನಾವು ಕನಸಿನಲ್ಲಿ ಕೂತು ಊಟ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನೇನಾದರೂ ವೀಕ್ಷಣೆ ಮಾಡಿದ್ದೇ ಆದರೆ ಮನೆಯಲ್ಲಿ ಖಂಡಿತವಾಗಿಯೂ ಕೂಡ ಮೃತ್ಯು ಆಗುವಂತಹ ಅವಕಾಶ ಇರುತ್ತೆ. ಇನ್ನು ಬಂಗಾರವನ್ನು ನೋಡಿದಾಗ, ಕನಸಿನಲ್ಲಿ ಬಂಗಾರ ಸಿಕ್ಕಿದ ಕ್ಷಣಕ್ಕೆ ಕಣ್ಣು ಕೈಗೆ ನಮಗೆ ಬಂಗಾರ ಸಿಕ್ಕೋದಿಲ್ಲ. ಆದರೆ ಕನಸಿನಲ್ಲಿ ಬಂಗಾರವನ್ನೇನಾದರೂ ನೋಡಿದ್ದೇ ಆದರೆ ನೋಡಿ ಎಷ್ಟು ದೊಡ್ಡ ಒಂದು ಸಮಸ್ಯೆ ಆಗತ್ತೆ ಅಂದರೆ, ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುವಂತಹ ಒಂದು ಲಕ್ಷಣವನ್ನು ಸೂಚಿಸ್ತಕ್ಕಂಥದ್ದು. ಹಾಗಾಗಿ ಸಾಧಾರಣ ಹಿಂದಿನಿಂದ ಎಲ್ಲರೂ ಹೇಳ್ತಾರೆ, ಬಂಗಾರ ರಸ್ತೆಯಲ್ಲಿ ಬಿದ್ದಾಗ ಓಡಾಡುವಾಗ ಎಲ್ಲರೂ ಬಿದ್ದಿದ್ರೆ ಸಿಕ್ಕಿದ್ರೆ ತೆಗೆದುಕೊಳ್ಬೇಡ, ಕನಸಿನಲ್ಲಿ ಬಂಗಾರ ಬಂದರೆ ಅದು ಕೂಡ ದಾರಿದ್ರ್ಯವನ್ನು ಸೂಚಿಸ್ತಕ್ಕಂಥದ್ದು. ಈ ಕ್ಷಣಕ್ಕೆ ಸಿಕ್ಕಿದಂಥ ಒಂದು ಸಣ್ಣ ಬಂಗಾರವನ್ನೇನಾದರೂ ಕೂಡ ನಾವು ತೆಗೆದುಕೊಂಡಿದ್ದೆ ಆದರೆ ನಾವು ಮನೆಯಲ್ಲಿ ಒಂದು ವಿಪತ್ತನ್ನು ಕಾಣುವಂತಹ ಯೋಗ ಇರುತ್ತೆ. ಹಾಗಾಗಿ ಬಂಗಾರವನ್ನು ಕಾಣೋದು ಅಷ್ಟು ಸೂಕ್ತವಾಗೋದಿಲ್ಲ. ಇನ್ನು ನೋಡಿ, ಮಳೆ ಸುರಿತಾ ಇರೋ ರೀತಿಯಲ್ಲಿ ಏನಾದರೂ ನಿಮಗೆ ಕನಸು ಬಿದ್ದದ್ದೇ ಆದರೆ ಮಳೆ ಸುರಿತಾ ಇದೆ ಅಂತ ಅನ್ನುವಾಗಲೇ ನಮಗೆ ಒಂದು ಸಣ್ಣ ಸೂಚನೆ ಸಿಕ್ಕತ್ತೆ, ಯಾವುದಾದ್ರೂ ಒಂದು ಪ್ರಯಾಣವನ್ನು ಮಾಡ್ತಕ್ಕಂತಹ ಒಂದು ಯೋಗ ಬರ್ತಾ ಇದೆ ಎನ್ನುವಂಥದ್ದು. ಅಂದರೆ ಈ ಒಂದು ಕನಸನ್ನು ಕಂಡಿದ್ದೇ ಆದರೆ ನಿಮಗೆ ಹತ್ತಿರದಲ್ಲಿ ಪ್ರಯಾಣದ ಯೋಗ ಇದೆ ಅನ್ನುವಂತಹ ಲಕ್ಷಣ ಅದು ಸೂಚಿಸ್ತಕ್ಕಂಥದ್ದು. ಇನ್ನು ಹಾಡುಗಾರಿಕೆ, ಯಾರಾದರೂ ಹಾಡು ಹೇಳ್ತಾ ಇರೋದನ್ನು ಕೇಳಿದ್ರೆ ಕೇಳೋದಕ್ಕೆ ಸುಶ್ರಾವ್ಯವಾಗಿರುತ್ತೆ, ಆದರೆ ಸಾಲದ ಬಾಧೆ ಉಂಟಾಗ್ತಕ್ಕಂಥದ್ದು ಈ ಒಂದು ಕನಸಿನ ಒಂದು ಸೂಚನೆಯಾಗಿರುತ್ತೆ. ಇನ್ನು ಅಂತರಿಕ್ಷದಲ್ಲಿ ಹಾರಾಡ್ತಕ್ಕಂಥದ್ದು ಅಥವಾ ವಿಮಾನದಲ್ಲಿ ಹಾರಾಡುವಂಥದ್ದು, ಈ ರೀತಿ ಏನಾದರೂ ಕನಸನ್ನು ಕಂಡದ್ದೇ ಆದರೆ ಸ್ಥಾನವನ್ನು ಕಳ್ಕೊಳ್ಳುವಂತಹ ಒಂದು ಅವಕಾಶ ಬರ್ತಾ ಇದೆ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ಸ್ಥಾನ ನಷ್ಟವಾಗುವಂತಹ ಒಂದು ಅವಕಾಶ ಇದ್ದಾಗ ಕನಸಿನಲ್ಲಿ ಈ ರೀತಿ ಅಂತರಿಕ್ಷದಲ್ಲಿ ಹಾರಾಡೋದಿರಬಹುದು, ವಿಮಾನಯಾನ ಮಾಡ್ತಾ ಇರ್ತಕ್ಕಂಥದ್ದಿರಬಹುದು, ಇವೆಲ್ಲವೂ ಕೂಡ ಕನಸಿನಲ್ಲಿ ಬರುವಂಥದ್ದು ಆಗಿರುತ್ತೆ. ಇನ್ನು ಯಾರಾದರೂ ಕೂಡ ಜಗಳ ಆಡ್ತಾ ಇರೋದನ್ನು ಅಥವಾ ಜಗಳ ನಾವೇ ಆಡ್ತಾ ಇರುವಂತೆ ಏನಾದರೂ ಕನಸು ಬಿದ್ದದ್ದೇ ಆದರೆ ಇದು ಕೂಡ ಅಷ್ಟು ಒಳ್ಳೆಯ ಫಲವನ್ನು ಕೊಡೋದಿಲ್ಲ.
ಇದು ನಾವು ಮಾಡ್ತಾ ಇರುವಂತಹ ಕೆಲಸವನ್ನು ಕಳ್ಕೊಳ್ಳುವಂತಹ ಯೋಗ, ಅಥವಾ ನಮ್ಮ ಕೆಲಸದಲ್ಲಿ ಏನಾದರೂ ಕೂಡ ದೊಡ್ಡದಾದಂತಹ ಒಂದು ಸಮಸ್ಯೆ ಬರುವಂತಹ ಲಕ್ಷಣವನ್ನು ಸೂಚಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ಯಾರಾದರೂ ಕೂಡ ನಮ್ಮನ್ನು ಹಾಸ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನಾದರೂ ಕೂಡ ಕನಸಿನಲ್ಲಿ ಬಿದ್ದದ್ದೇ ಆದರೆ ಮನೆಯಲ್ಲಿ ಏನು ಕಲಹ ಆಗುವಂತಹ ಲಕ್ಷಣವನ್ನು ಅದು ಸೂಚಿಸುವಂತೆ ಇರುತ್ತೆ. ವಿಗ್ರಹಗಳು, ಯಾವುದಾದರೂ ವಿಗ್ರಹ, ಯಾವುದಾದರೂ ದೇವಸ್ಥಾನದ ವಿಗ್ರಹ ಇರ್ಬೋದು, ಮನೆಯ ವಿಗ್ರಹಗಳಿರ್ಬೋದು, ಮುರಿದು ಹೋದಂತೆ ಏನಾದರೂ ಕೂಡ ಕನಸಿನಲ್ಲಿ ಬಿದ್ದದ್ದೇ ಆದರೆ ಇದು ಕೂಡ ಮನೆಯಲ್ಲಿ ಒಂದು ರೀತಿಯ ಏನೋ ಒಂದು ತೊಂದರೆ ಆಗುವಂಥದ್ದು, ಕಲಹಗಳಾಗ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಏನಾದರೂ ಕೂಡ ಅವಘಡಗಳು ಸಂಭವಿಸುವಂತಹ ಒಂದು ಲಕ್ಷಣವನ್ನು ತೋರಿಸುವಂತಹದ್ದಾಗಿರುತ್ತೆ. ಇವೆಲ್ಲ ಕನಸಿನಲ್ಲಿ ಸಾಧಾರಣವಾಗಿ ಬೀಳುವಂಥದ್ದಲ್ಲ, ಆದರೂ ಕೂಡ ಕೆಲವರಿಗೆ ಬೀಳುತ್ತೆ. ಇಷ್ಟು ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಕನಸುಗಳೆಲ್ಲ ಬೀಳೋದನ್ನು ನಾವು ಕೇಳ್ತಾ ಇರ್ತೀವಿ. ಹಾಗಾಗಿ ಈ ರೀತಿ ಬಿದ್ದಾಗ ಈ ಒಂದು ಸೂಚನೆಯನ್ನು ನಮಗೆ ಕೊಡುವಂಥದ್ದಾಗಿರುತ್ತೆ. ಇನ್ನು ಯಾರಾದರೂ ಕೂಡ ಬಾವಿಗೆ ಬೀಳ್ತಾ ಇದ್ದೀವಿ ಅನ್ನುವಂತಹ ಕನಸನ್ನೇನಾದರೂ ನೋಡಿದ್ದೆ ಆದರೆ ಅದು ಕೂಡ ಮನೆಗೆ ಒಂದು ವಿಪತ್ತನ್ನು ಕೊಡ್ತಾ ಇದೆ ಅನ್ನುವಂತಹ ಒಂದು ಲಕ್ಷಣವನ್ನು ತೋರಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನು ರಕ್ತದ ಬಣ್ಣದ ವಸ್ತ್ರಗಳಿರ್ತಕ್ಕಂಥದ್ದು, ಅಥವಾ ರಕ್ತಸಹಿತವಾಗಿರುವಂತಹ ಬಟ್ಟೆಯನ್ನು ನೋಡುವಂಥದ್ದು, ರಕ್ತವರ್ಣದ ಪುಷ್ಪವನ್ನು ನೋಡ್ತಕ್ಕಂಥದ್ದು, ಈ ರೀತಿ ಯಾವುದಾದರೂ ಕೂಡ ಕನಸಿನಲ್ಲಿ ಬಿದ್ದದ್ದೇ ಆದರೆ ಅದು ಮನೆಗೆ ಒಂದು ರೀತಿಯ ದೊಡ್ಡ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಆಗಿರುವಂಥದ್ದಾಗಿರುತ್ತೆ. ಇನ್ನು ದೊಡ್ಡ ದೊಡ್ಡ ಕಟ್ಟಡಗಳಿರಬಹುದು, ಅಥವಾ ಮನೆ ಇರಬಹುದು, ಕಟ್ಟಡ ಇದ್ದಕ್ಕಿದ್ದಾಗೆ ಹಾಗೆ ಬಿದ್ದು ಹೋಗ್ತಾ ಇರೋ ರೀತಿಯಲ್ಲಿ, ಮುರಿದು ಬಿದ್ದು ಹೋಗ್ತಾ ಇರೋ ರೀತಿಯಲ್ಲಿ ಕನಸುಗಳೇನಾದರೂ ಬಿದ್ದರೆ ಹೆಂಗಸರಿಗೆ ಅನೇಕ ರೀತಿಯ ತೊಂದರೆಗಳು ಅಥವಾ ಅರಿಷ್ಟಗಳು ಬರತಕ್ಕಂತಹ ಅವಕಾಶ ಇದೆ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಸಾಧಾರಣವಾಗಿ ಪ್ರಾಣಿಗಳು ಇಂಥದ್ದೆಲ್ಲ ಕೂಡ ಕನಸಿನಲ್ಲಿ ಬರುವಂಥದ್ದು ಅವಕಾಶಗಳಿರುತ್ತೆ. ಹಂದಿ, ನರಿ, ನಾಯಿ, ಅಥವಾ ಈ ಗೂಬೆ ಇರಬಹುದು, ಇರುವೆ ಇರಬಹುದು, ಒಂಟೆ, ಬೆಕ್ಕು, ಕೋತಿ, ಹಾವು, ಈ ರೀತಿಯೆಲ್ಲ ಕರಡಿ, ತೋಳ, ಈ ರೀತಿಯ ಪ್ರಾಣಿಗಳೇನಾದರೂ ಕೂಡ ಕನಸಿನಲ್ಲಿ ಬಂದದ್ದೇ ಆದರೆ ಸುಮಾರಷ್ಟು ನಮಗೆ ಮುಂದೆ ತೊಂದರೆಗಳು ಬರ್ತಾ ಇದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಯಾರಾದರೂ ಕೂಡ ಭಿಕ್ಷುಕರನ್ನು ಕನಸಲ್ಲಿ ನೋಡ್ತಕ್ಕಂಥದ್ದು, ಬೈರಾಗಿಯನ್ನು ನೋಡ್ತಕ್ಕಂಥದ್ದು, ಅಥವಾ ನಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಯಾವುದೋ ನಮಗೆ ಅದನ್ನು ನಾವು ಯೋಚನೆಯನ್ನೇ ಮಾಡಿರೋದಿಲ್ಲ, ಆ ರೀತಿಯ ಒಂದು ಸಮಸ್ಯೆಗಳು ಬರುವಂತಹ ಅವಕಾಶ ಇರುತ್ತೆ. ಭೂತ ಪ್ರೇತಗಳನ್ನು ನೋಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ರೀತಿಯ ಮುಂದೆ ನಡಿಬಹುದಾದಂತಹ ಅವಘಡಗಳನ್ನು ಸೂಚಿಸುವಂತಹ ಕನಸಾಗಿರುತ್ತೆ. ಕನಸಿನಲ್ಲಿ ಬೀಳ್ತಕ್ಕಂಥದ್ದು ಅದು ಏನೇ ಇರಬಹುದು, ಮುಂದಿನ ದಿನಗಳಲ್ಲಿ ನಮಗೆ ಏನಾಗಬಹುದು ಅನ್ನೋದನ್ನು ಒಂದು ಸೂಚನೆಯನ್ನು ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ಕನಸುಗಳು ಕೆಲವೊಮ್ಮೆ ಶುಭ ಫಲಗಳನ್ನು ಸೂಚಿಸುತ್ತೆ, ಕೆಲವೊಮ್ಮೆ ಅಶುಭ ಫಲಗಳನ್ನು ಸೂಚಿಸುತ್ತೆ. ಆದರೆ ಈ ಕನಸುಗಳು ಕೆಲವೊಮ್ಮೆ ದುಸ್ವಪ್ನವಾಗಿ ನಮಗೆ ಕಾಡೋದಕ್ಕೆ ಅನೇಕ ರೀತಿಯ ಕಾರಣಗಳು ಕೂಡ ಇರುತ್ತೆ. ನಾವು ಮಲಗ್ತಕ್ಕಂತಹ ಜಾಗ ಇರಬಹುದು, ನಾವು ಮಲಗುವಂತಹ ದಿಕ್ಕು ಇರಬಹುದು, ನಮ್ಮ ಮನೆ ಇರುವಂತಹ ಒಂದು ವಾಸಸ್ಥಳದಲ್ಲಿ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳಿರಬಹುದು, ಇವೂ ಎಲ್ಲವೂ ಕೂಡ ಇದಕ್ಕೆ ಒಂದು ಕಾರಣವಾಗಿರುತ್ತೆ. ಹಾಗಾಗಿ ನಾವು ಮಲಗಬೇಕಾದ್ರೆ ಯಾವಾಗಲೂ ಕೂಡ ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗೋದು ಬಹಳ ಶ್ರೇಷ್ಠ, ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಹಾಕಬೇಕು, ಉತ್ತರ ದಿಕ್ಕಿಗೆ ಕಾಲನ್ನು ಹಾಕಬೇಕು. ಅಂದರೆ ದಕ್ಷಿಣಕ್ಕೆ ತಲೆ ಹಾಕಬೇಕು ಅಥವಾ ಪೂರ್ವ ದಿಕ್ಕಿಗೆ ತಲೆ ಹಾಕಬೇಕು, ಇವೆರಡೂ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದಾಗ ಸಾಧಾರಣವಾಗಿ ದುಸ್ವಪ್ನಗಳು ಬರುವಂಥದ್ದು ಬಹಳ ಕಡಿಮೆ ಆಗಿರುತ್ತೆ. ಪಶ್ಚಿಮ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದಾಗ ಅನೇಕ ರೀತಿಯ ಕೆಟ್ಟ ಕೆಟ್ಟ ಕನಸುಗಳು ಕಾಡೋದಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಅದರಿಂದ ನಾವು ಮಲಗ್ತಕ್ಕಂತಹ ಜಾಗವನ್ನು ಮೊದಲು ಪರಿಶೀಲನೆ ಮಾಡಿಕೊಳ್ಳೋಣ, ಯಾವ ದಿಕ್ಕಿಗೆ ನಾವು ತಲೆ ಹಾಕ್ತಾ ಇದ್ದೀವಿ ಅಂತ ಅದನ್ನು ಸರಿಪಡಿಸ್ಕೊಳ್ಳೋಣ. ಅದರಿಂದನೂ ಕೂಡ ಕೆಲವೊಮ್ಮೆ ಈ ಸ್ವಪ್ನಗಳು ನಮಗೆ ಕಾಡುವಂಥದ್ದು ಕಡಿಮೆ ಆಗುತ್ತೆ. ಇನ್ನು ಮಲಗುವುದಕ್ಕೆ ಮುಂಚೆ ನಾವು ದೇವರ ಒಂದು ಸ್ಮರಣೆಯನ್ನು ಮಾಡಿ ಮಲಗ್ತಕ್ಕಂಥದ್ದು, ರಾಮಸ್ಕಂದಂ ಹನುಮಂತಂ ವೈನತೇಯಂ ಋಕೋದರಂ ಶಯನೇ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಸ್ಯತಿ, ಈ ರೀತಿಯ ಒಂದು ಶ್ಲೋಕವನ್ನು
ಹೇಳಿಕೊಂಡು ಮಲಗೋದ್ರಿಂದನೂ ಕೂಡ ಈ ದುಸ್ವಪ್ನಗಳು ಕಾಡೋದಿಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಆಗಬಹುದಾದಂತಹ ಅವಘಡಗಳನ್ನು ತಗ್ಗಿಸೋದಕ್ಕೆ ಕೂಡ ಇದು ಸಹಕಾರಿಯಾಗುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಸ್ವಪ್ನದಲ್ಲಿ ಏನು ಬೀಳುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾದಾಗ ಮುಂದಿನ ಒಂದು ಸೂಚನೆ ಏನಿದೆ, ಅದಕ್ಕೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು, ಅದನ್ನು ಕೂಡ ಮಾಡಿಕೊಳ್ಳೋದ್ರಿಂದ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನು ತಡೆಯೋದಕ್ಕೆ ಖಂಡಿತವಾಗಿಯೂ ಕೂಡ ಅವಕಾಶ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.